ಬಹುಶಃ ವಾರಣಾಸಿಗೆ ಹೋಗಿದ್ದು ನಾವು 2021 ಶಿವರಾತ್ರಿ ಹಬ್ಬಕ್ಕೆ ಶುರು ಮಾಡಿದ್ದು. ಅದು ಸ್ವಲ್ಪ ಗಲಿಗಲಿ ಶುರು ಮಾಡಬೇಕವರು. ಈಗ ಬೇಕಾ ಸರ್, ಆಮೇಲೆ ಆಮೇಲೆ ಈಗ ಮಾಡೋದು, ಆಮೇಲೆ ಮಾಡೋದು, ಇನ್ನು ಸ್ವಲ್ಪ ಪ್ರಿಪ್ರೇಷನ್ನು ಹಾಗೆ ಹೀಗೆ ಅಂದ್ಕೊಂಡಿದ್ವಿ. ಹಾಗಾದ್ರೆ ಒಂದು ಓವರ್ ನೈಟ್ ಒಂದಿನ ಹಿಂಗೆ ಡಿಸೈಡ್ ಮಾಡ್ಬಿಟ್ಟು, ಇಲ್ಲ ಸರ್ ಈ ಒಂದು ಸ್ಕೆಡ್ಯೂಲ್ ಮುಗಿಸ್ಕೊಂಬಂದ್ಬೋಣ, ಆ ಶಿವರಾತ್ರಿ ನಮಗೆ ಅಲ್ಲಿರೋ ವಾಟ್ ಯು ಸೇ ದ ವಿಷುಯಲ್, ಆ ಶಿವರಾತ್ರಿ ದಿನ ವಾರಣಾಸಿ ನೋಡಿದ್ರೆ ನಮಗೆ ಆ ಶಿವನ್ ನೋಡೋ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಲಿಟ್ಟಪ್ ಆಗಿರುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಜಾಗ. ಸೊ ಇದನ್ನೆಲ್ಲ ಮಿಸ್ ಮಾಡಬಾರ್ದು. ಯಾಕೆ ನಾವು ಈಗಲೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದಾಗ ಟಕ್ 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 ಅಂತ ಡಿಸೈಡ್ ಮಾಡಿ ನಮ್ಮ ನಿರ್ಮಾಪಕರು ಎಂಟೈರ್ ಟೀಮ್ ಸೆಟಪ್ ಮಾಡಿ ವಾರಣಾಸಿ ಕಳಿಸ್ಕೊಟ್ರು. ಅಲ್ಲಿ ಇದ್ದಂಥ ಸ್ಕೆಡ್ಯೂಲು ಆ ಥರ ಔಟ್ಡೋರಲ್ಲಿ ಅಷ್ಟರ ಮಟ್ಟಕ್ಕೆ ಆ ಗ್ರ್ಯಾಂಡ್ ಡ್ಯೂರಲ್ಲಿ ಐ ಥಿಂಕ್ ದಿಸ್ ಒನ್ ಆಫ್ ಮೈ ಫಿಲ್ಮ್ಸ್, ಒನ್ ಆಫ್ ಮೈ ಫಸ್ಟ್ ಫಿಲ್ಮ್ಸ್ ಆ ಥರ ಆಗಿರೋದು. ಬಿಕಾಸ್ ವಾರಣಾಸಿಲಿ ಆ ಥರ ಸೆಟಪ್ ಮಾಡೋದಂದ್ರೆ ತುಂಬ ಕಷ್ಟ, ಆಮೇಲೆ ಅಲ್ಲಿ ಶೂಟಿಂಗ್ ಮಾಡೋದು ತುಂಬ ಕಷ್ಟ. ಇಟ್ಸ್ ಕ್ವೈಟ್ ಅ ನ್ಯಾಚುರಲ್ ಪ್ಲೇಸ್. ಅಲ್ಲಿ ಅವಲ್ಲಿ ಅಲ್ಲಿ ಓಡಾಡಬೇಡಿ, ಇಲ್ಲಿ ಓಡಾಡಬೇಡಿ ಅನ್ನೋಕ್ಕೆ ಅಷ್ಟು ಸುಲಭ ಅಲ್ಲ. ಬಿಕಾಸ್ ಅಲ್ಲಿ ವಾರಣಾಸಿ ಎಂಥ ಜಾಗ ಅಂತ ಗೊತ್ತು. ಸೊ ತುಂಬ ಕಷ್ಟ ಆಯಿತು. ಬಟ್ ಪ್ರೊಡಕ್ಷನ್ ಟೀಮಿಂದ ನಮ್ಮ ಚಿರಾಗ್ ದರ್ಶನ್ ಅಂತೂ ತುಂಬ ಕಷ್ಟಪಟ್ಟಿದ್ದಾರೆ. ಅಲ್ಲಿರೋ ಲೋಕಲ್ ಪ್ರೊಡಕ್ಷನ್ ಅವ್ರು ಶೋನು ಅಂತ ಅಲ್ಲೊಬ್ರು ಇದ್ರು, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಅಲ್ಲೆಲ್ಲ ನಮಗೆ ಕ್ಯಾರವ್ಯಾನ್ ಇರಲಿಲ್ಲ ಅಥವಾ ಆಡಂಬರ ಇರಲಿಲ್ಲ ವಾರಣಾಸಿಲಿ. ಅಂದರೆ ಆಡಂಬರ ಅಂದರೆ ಹೆಂಗೆಂಗೋ ನಮ್ಮ ಪಾಡ ಒಂದು ಕ್ಯಾರವನ್ ಇದೆ, ಅಲ್ಲೆಲ್ಲೋ ರೆಸ್ಟ್ ಮಾಡ್ಬೋದು, ಇಲ್ಲೆಲ್ಲೋ ರೂಮ್ ಇದೆ, ಆ ಥರ ಇರಲಿಲ್ಲ. ಎಲ್ಲೋ ಅಲ್ಲೇ ಕೂತ್ಕೊಳ್ಳೋವು, ಅಲ್ಲಲ್ಲೇ ಊಟ ಮಾಡೋವು. ಅಲ್ಲಿ ಈ ಘಾಟಲ್ಲೆಲ್ಲ ಶೂಟ್ ಮಾಡಿದ್ವಿ, ಒರಿಜಿನಲ್ ಘಾಟಲ್ಲಿ. ಅಲ್ಲಿ ಆ ದೇಹಗಳಿಗೆ ಶಾಂತಿ ಕೊಡಬೇಕಾದ್ರೆ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ. ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಭಯ ಆಯಿತು. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಇದಕ್ಕಿಂತ ಪುಣ್ಯವಾದಿರೋ ಪುಣ್ಯಸ್ಥಳ ಇನ್ನೆಲ್ಲಿದೆ, ಇಲ್ಲಿ ನಾವು ಆರಾಮಾಗಿಲ್ಲದೆ ಇನ್ನೆಲ್ಲಿರಬೇಕು ಅಂತ ಸುತ್ತ ಅಲ್ಲಲ್ಲೇ ಬರ್ನ್ ಆಗ್ತಾ ಇತ್ತು, ಅಲ್ಲಲ್ಲೇ ಎಲ್ಲ ನಡೀತಾ ಇತ್ತು. ಅಂಥ ಜಾಗದಲ್ಲೇ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಬೋಟಲ್ಲೆಲ್ಲ ಓಡಾಡೋ ಶಾರ್ಟ್ಸ್ ಇತ್ತು. ಅಲ್ಲೊಂದು ಫೈಟ್ ಮಾಡಿದ್ವಿ, ಫೈಟ್ ಸೀಕ್ವೆನ್ಸ್ ಮಾಡಿದ್ವಿ. ಇಟ್ ವಾಸ್ ವೆರಿ ಟಫ್, ತುಂಬ ಕಷ್ಟ ಅಲ್ಲಲ್ಲ ಆ ಥರ ಸೆಟಪ್ಪಲ್ಲಿ. ಅದು ಅನುಭವ ಅರಿವು ಮಾಸ್ಟರ್ ಕರ್ಕೊಂಡು ಆ ಟೆಕ್ನಿಕಲ್ ಸೆಟಪ್ಪು, ಆ ಪ್ರೊಡಕ್ಷನ್ ದಟ್ ಸೆಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದ್ದು. ಮಹೇಶ್ ಅವ್ರಿಗೆ ಸ್ಟ್ರೆಸ್ ಆಗಿತ್ತು ಆ ಜಾಗದಲ್ಲಿ. ಆಮೇಲೆ ಆ ಗೋರಿಗಳು ಅಲ್ಲಲ್ಲೇ ಕಾಣಿಸ್ಕೋತಾ ಇದ್ರು, ಅಲ್ಲಲ್ಲೇ ಓಡಾಡೋರು. ಆ ಗಂಗಾ ತಾಯಿ ನದಿ ಅಲ್ಲಿ, ಓ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಏನೋ ದರ್ ಇಸ್ ಸಮಥಿಂಗ್, ಏನೋ ಭಾಳ ಖುಷಿಯಾಗುವಂಥ ಶಾರ್ಟ್ಸ್ ಸಿಗುತ್ತೆ ನಿಮಗೆ ಆ ಊರಲ್ಲಿ. ಚೆನ್ನಾಗಿ ಮಾಡಿದ್ದೀವಿ ಅದಕ್ಕೆ.